ರೈತರಿಗೆ ಹೋಗಿ ಕೇಳಿದ್ರೆ ಹೇಳ್ತಾರೆ ರಾತ್ರಿ 12 ರಿಂದ 3 ಕರೆಂಟ್ ಕೊಡ್ತಾ ಇದ್ದಾರೆ, ಮತ್ತು ಕೆಲವು ಕಡೆ ಅಂತೂ 3 ರಿಂದ 6 ವರೆಗೂ ಕೊಡ್ತಾ ಇದ್ದಾರೆ. ಬೆಳ್ತಂಗ ಎದ್ದು ಪಂಪ್ಸೆಟ್ಗೆ ಹೊಲಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಇಷ್ಟೆಲ್ಲ ಆದರೂ ಕೂಡ ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ. ಅವರು ತಮ್ಮ ಟ್ರಾನ್ಸ್ಫರ್ ದಂಧೆ ಮತ್ತು ಇತರ ತಮ್ಮ ಹಿತಾಸಕ್ತಿಯ ಸಲುವಾಗಿ ಅವರು ಓಡಾಡ್ತಾ ಇದ್ದಾರೆ. ರಾಜ್ಯ ಜನ ಅವ್ರಿಗೆ ಅಧಿಕಾರ ಕೊಟ್ಟಿರುವಂಥದ್ದು ರಾಜ್ಯದ ಆಡಳಿತ ಮಾಡೋದಕ್ಕೆ 3 ತಿಂಗಳಲ್ಲಿ ಮಳೆ ಕ್ಷಾಮವಾಗಿ ಬರಗಾಲ ಬಂದಿದೆ, ವಿದ್ಯುತ್ತು ಕ್ಷಾಮ ಆಗಿದೆ ಮತ್ತು ಹಣಕಾಸಿನ ಕ್ಷಾಮ ಕೂಡ ಆಗಿದೆ. ಇದು ರಾಜ್ಯದ ದುಸ್ಥಿತಿ.